ನಾಲ್ಕು ಭಾಗಗಳಿಂದ ಇವತ್ತು ನಾಳೆ ನಾಡಿದ್ದು ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭ ಆಗಿದೆ. ಮೊದಲನೇ ಯಾತ್ರೆ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಇದ್ದರು, ಆಮೇಲೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ಇದ್ದರು, ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಇದ್ದರು, ಹಾಗೆ ನಮ್ಮ ರಾಜ್ಯದ 5-6 ಜನ ಮಂತ್ರಿಗಳು, ನಾವು ಎಲ್ಲ ಸೇರಿ ಉದ್ಘಾಟನೆ ಭಾಳ ಅದ್ಭುತವಾಗಿ ನಡೆದಿದೆ. ದೇವರ ಆಶೀರ್ವಾದ ಕೂಡ ಸಿಕ್ಕಿದೆ ನಮಗೆ. ಹನೂರಲ್ಲೂ ಕೂಡ ನಾನು 10 ನಿಮಿಷ ಮಾತಾಡಿ ಬಂದೆ ಬಹಿರಂಗ ಸಭೆಯಲ್ಲಿ. ಭಾಳ ಅದ್ಭುತವಾದ ಕಾರ್ಯಕ್ರಮ, ತುಂಬ ಜನ ಸೇರಿದ್ರಲ್ಲಿ. ಅಲ್ಲಿಂದ ಕೊಳ್ಳೇಗಾಲ ನನ್ನ ಕ್ಷೇತ್ರದಲ್ಲಿ ನನ್ನ ನಿರೀಕ್ಷೆಗೂ ಮೀರಿ ಜನ ಸೇರಿದರು. ಸೊ ನಾವು ಎಷ್ಟು ಚೇರ್ ಹಾಕ್ಸಿದ್ವಿ ಅದು ಸಾಕಾಗದೆ ಡಬಲ್ ಹಾಕಿಸ್ತೀವಿ. ಸೊ ಹಾಗಾಗಿ ನನ್ನ ಅಂದಾಜಲ್ಲಿ ಒಂದು 25-30 ಸಾವಿರ ಜನ ಸೇರಿದ್ದಾರೆ. ಭಾಳ ಯಶಸ್ವಿಯಾಗಿ ನಡೆದಿದೆ. ಇನ್ನೇನಂದರೆ ಮುಂದಿನ ವಿಧಾನಸಭೆಯವರಿಗೆ ಈ ಹವಾ ಮೇಂಟೈನ್ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಕೊಳ್ಳೇಗಾಲದಲ್ಲಿ ಗೆಲ್ಲಬೇಕು, ಗೆಲ್ಲುತ್ತೆ. ಅಲ್ಲ, ಅದು ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ, ನಾನು ಅದನ್ನು ಆಶೀರ್ವಾದ ಅಂತ ತಗೋತೀನಿ. ಮತ್ತು ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಇರೋದ್ರಿಂದ ಅವರು ನನ್ನ ಪರವಾಗಿದ್ದಾರೆ ಅಂತ ಇವತ್ತಿನ ಮಾತಿನಲ್ಲಿ ಗೊತ್ತಾಗಿದೆ. ಆ್ಯಂಡ್ ಫೈನಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧನಾಗಿರ್ತೀನಿ ನಾನು. ನೀವು ನೋಡಿದ್ರಲ್ಲ, ಕಾವು ಹತ್ತುಬಿಟ್ಟಿದೆ ಈಗ. ಹಾಂ, ಅದೇನು ನಾನು 2 ವರ್ಷದಿಂದ ಫೇಸ್ ಮಾಡ್ಕೊಂಡು ಬಂದಿರೋವಂಥದ್ದು, ಇದೇನು ಹೊಸ್ತಲ್ಲ ನನಗೆ. ಆಮೇಲೆ ಈ ನೆಗೆಟಿವ್ ಫೋರ್ಸಸ್ ಇದೆಯಲ್ಲ, ಒಂಥರ ದ್ವೇಷದಿಂದ ಅಸೂಯೆಯಿಂದ ಟೀಕೆ ಮಾಡೋದಿದೆಯಲ್ಲ, ಅವರು ಸುಸ್ತಾಗ್ಬಿಡ್ತಾರೆ, ತುಂಬ ದೂರ ನಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅದನ್ನು ಆರೋಗ್ಯಕರವಾಗಿ ಸ್ವೀಕಾರ ಮಾಡ್ತೀನಿ. ನಾನು ಅದಕ್ಕೇನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಮೊದಲಿಂದನೂ ಒಂಥರ ಪಾಸಿಟಿವ್ ಅಪ್ರೋಚ್ ಇರೋವಂಥ ವ್ಯಕ್ತಿ ಅಷ್ಟೇ. ಈ ನಾನು ಅದನ್ನು ಯಾವುದನ್ನು ನೆಗೆಟಿವಾಗಿ ತಗೊಳ್ಳಲ್ಲ, ಅದೇ ಅದು ಅವರ ನನಗೆ ಕೊಡ್ತಾ ಇರೋ ಆಶೀರ್ವಾದ ಅಂತ ಅಂದ್ಕೋತೀನಿ ಅಷ್ಟೇ. ಈ ದೊಡ್ಡವರು ಹೇಳ್ತಾ ಇದ್ದಾರೆ, ಕನ್ಫರ್ಮ್ ಆಗಬೇಕು ಅಷ್ಟೇ, ಅದು ಕನ್ಫರ್ಮ್ ಆಗಬೇಕು. ಇನ್ನೂ ಗೊತ್ತಿಲ್ಲ, ಡಿಕ್ಲೇರ್ ಆಗಲಿ, ನೋಡೋಣ ಟಿಕೆಟ್.